ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ ಯು ವೆಯ್ಟ್ ಮಾಡಿದ್ದಕ್ಕೆ, ಆಮೇಲೆ ಕ್ಷಮೆ ಇರಲಿ ಲೇಟ್ ಆಗಿದ್ದಕ್ಕೆ. ಕೆಂಡದ ಸೆರಕು ಅನ್ನೋ ಒಂದು ಕತೆ ನನಗ್ ಬಂದಾಗ ನನಗೆ ಆದಷ್ಟು ನಾನು ನನಗೆ ಆ ಒಂದು ಮಹಿಳೆ ಒಂದು ಎಲ್ಲಿ ಪ್ರಧಾನವಾಗಿರ್ತಾಳೆ ಆ ರೀತಿಯಾದಂತಹ ಒಂದು ಪಾತ್ರ ಮಾಡಲಿಕ್ಕೆ ನಾನು ಕಾತರದಿಂದ ಕಾಯ್ತಿರ್ತೀನಿ. ಸೊ ಅದೇ ಒಂದು ಸಮಯಕ್ಕೆ, ಸರಿಯಾದ ಸಮಯಕ್ಕೆ ನನಗೆ ಕೆಂಡದ ಸೆರಗುವಂತಹ ಒಂದು ಕತೆ ಬಂದಿರುವುದು. ಕತೆ ಬಂದಾಗ, ಕತೆ ಕೇಳಿದಾಗ, ಕತೆಯ ಪಾತ್ರ ಮತ್ತೆ ಸುತ್ತಮುತ್ತಲಿನ ಪಾತ್ರನ ಕೇಳಿದಾಗ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಮಾಡಲೇಬೇಕು ಅನ್ನುವಂಥ ಒಂದು ಹಂಬಲ ಬಂತು. ಸೊ ಒಪ್ಕೊಂಡೆ. ಮೇನ್ ಆಗಿ ಆ ಒಂದು ಪಾತ್ರ ಅವಳೊಂದು ಏನು ಅವಳಿಗಿರುವಂತಹ ಶೇಡ್ಸ್ ಆಗಿರಬಹುದು, ಅವಳು ಒಂದು ಹಳ್ಳಿ ಹುಡುಗಿ ಆಗಿರುವವಳು ಹೇಗೆ ಅವಳು ಕುಸ್ತಿಪಟ್ಟು ಆಗ್ತಾಳೆ, ಅವಳ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಇದ್ರ ಮೇಲೆ ತುಂಬ ವರ್ಕ್ ಮಾಡಬಹುದು ಅಂತ ಅನಿಸ್ತು. ಹಾಗೆ ಇದು ತುಂಬ ಚಾಲೆಂಜಿಂಗ್ ಪಾತ್ರ ಅಂತ ಕೂಡ ಅನಿಸ್ತು. ಸೊ ಆ ಒಂದು ಇದನ್ನ ನಾನು ಮಾಡಲೇಬೇಕು, ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಈ ಪಾತ್ರನ ತಗೊಂಡಿದ್ದು. ಆಮೇಲೆ ನಾವಿದನ್ನ ದಾವಣಗೆರೆಯಲ್ಲಿ ಶೂಟ್ ಮಾಡಕ್ ಹೋದಾಗ್ಲೂ ಕೂಡ ನನ್ಗೆ ತಲೆಯಲ್ಲಿ ಇದ್ದಿದ್ದು ಕುಸ್ತಿ ಅನ್ನೋದು ಮಾತ್ರ. ಯಾಕೆಂದ್ರೆ ನನ್ಗೆ ಎಲ್ಲಿ ಫೈಟಿಂಗ್ ಏನು ಹೊಡೆದಾಟ ಅಂತ ಅಲ್ಲ, ಬಟ್ ನನ್ಗೆ ಫಿಸಿಕಲ್ ಸ್ಟ್ರೆಂತ್ ಎಲ್ಲಿ ತೋರ್ಸೋಕೆ ಒಂದು ಅವಕಾಶ ಸಿಗುತ್ತೋ ಅಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕುಸ್ತಿ ಅಂತ ಬಂದಾಗ ನಾನು ನನ್ನ ಒಂದು 100%ಕ್ಕಿಂತ ಹೆಚ್ಚು ಕೊಟ್ಟು ಇಷ್ಟಪಟ್ಟು ಮಾಡಿರುವಂಥದ್ದು ನಿಜವಾದ ಕುಸ್ತಿ. ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕುಸ್ತಿಪಟುಗಳು ನಮ್ಮ ದಾವಣಗೆರೆಯಿಂದ ಬರ್ತಾರೆ ಅಂತ ನಾನು ಕೇಳಿದ್ದೆ ಅಷ್ಟೆ. ಬಟ್ ಅಲ್ಲಿ ಹೋದ್ಮೇಲೆ ಆ ಒಂದು ಕುಸ್ತಿಯ ಒಂದು ಬಳಗನ್ನ ನೋಡಿ, ಅಲ್ಲಿನ ಒಂದು ಕುಸ್ತಿಪಟುಗಳನ್ನ ನೋಡಿ ನನ್ಗೆ ಅದು ಒಂಥರ ಹೆಂಗಾಗಿತ್ತು ಅಂತಂದ್ರೆ, ಮಾಡ್ಬೇಕಾದ್ರೆ ಒಂದ್ ಕಡೆಯಲ್ಲಿ ಭಯನೂ ಆಗ್ತಿತ್ತು, ಎಲ್ಲಿ ಎತ್ತಿ ಮುರಿದ್ಗಿರ್ದ ಹಾಕ್ಬಿಡ್ತಾರೋ, ಕುತ್ತಿಗೆ ಮುರಿದೋಗುತ್ತೆ ಏನಾಗುತ್ತೋ ಅಂತ. ಬಟ್ ಅಷ್ಟೇ ಏನು ಇಷ್ಟಪಟ್ಬಿಟ್ಟು ಮಾಡಿರುವಂಥದ್ದು. ಒಂದು ನಾವು ಕುಸ್ತಿ ನಾವು ಶೂಟ್ ಹೋಗಕ್ಕಿಂತ ಮುಂಚೆ ಒಂದು 3 ದಿವಸದ ಮುಂಚೆ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. ಅಷ್ಟು ಮಾತ್ರ ನನಗೆ ಕುಸ್ತಿ ಅಂದ್ರೆ ಹೀಗೆ ಹಿಡ್ಕೋಬೇಕು, ಹೀಗೆ ಮಾಡ್ಬೇಕು ಅಷ್ಟು ಮಾತ್ರ ಗೊತ್ತಿದ್ದಿತ್ತು. ಅದ್ ಯಾವ ಧೈರ್ಯದ ಮೇಲೆ ನಾನು ಓಕೆ ಮಾಡ್ತೀನಿ ಅನ್ನೋ ಒಂದು ಶೂಟಿಂಗ್ ಹೋಗೋಣ ಶೂಟಿಂಗ್ಗೆ ಅಂತ ಹೋದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ನಾವು ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ಗೆ ಏನು ಕುಸ್ತಿ ಅನ್ನೋದು ಅಂದ್ರೆ ಕೇವಲ ನಾವು ಅದನ್ನ ನೋಡ್ತೀವಿ, ಬರೀ ಕೇವಲ ಕೈಯಲ್ಲಿರುವಂತಹ ಶಕ್ತಿ ಮಾತ್ರ ಅಂತ ಅನ್ಕೊಂತೀವಿ. ಅದು ಕಂಪ್ಲೀಟ್ ನಮ್ಮ ಒಂದು ಮೈಂಡ್ ಗೇಮ್, ಅಟ್ ದ ಸೇಮ್ ಟೈಮ್ ಅದು ಒಂದು ಫಿಸಿಕಲ್ ಸ್ಟ್ರೆಂತ್ ಕೂಡ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನ ಮಾಡಿ. ಮತ್ತೆ ನನ್ನ ಪಾತ್ರ ಕೂಡ ಆ ಪಾತ್ರಕ್ಕೆ ಇರುವಂತಹ ಶೇಡ್ಸ್, ಮುಖ್ಯವಾಗಿ ನಾನು ಈ ಪಾತ್ರನ ತಗೊಂಡಿರುವಂಥದ್ದು ಇವಾಗ ಒಬ್ಳು ವೇಷಿ ಅಂತ.